ಶಾಸಕರು ಅಪ್ಪಚ್ಚ ರಂಜನ್ ಮಾತನಾಡುತ್ತಾರೆ ಸರ್ ಚಂದನ್ ಶರ್ಮಾ ಪವರ್ ಟಿವಿ ಇಂದ ಹೇಳಿ ನಮಸ್ಕಾರ ಹೇಳಿ ನಮಸ್ಕಾರ ಏನಿದೆ ಈ ಮೊಟ್ಟೆ ಪಾಲಿಟಿಕ್ಸ್ ನಿಮ್ಮ ಕಡೆವರೆ ಅಂತ ಹೇಳ್ತಾರೆ ನೀವೇ ಬಿಡಿಸ್ಕೊಂಡು ಬಂದಿದ್ದು ಅಂತ ಸುದ್ದಿ ಇದೆ ನಿಮ್ಮ ಜೊತೆಗಿರೋ ಫೋಟೋ ಇದೆ ಮೊಟ್ಟೆ ಹೊಡಿತಿರೋ ಅದೇ ಮನುಷ್ಯ ಅಂತ ಏನಂತೀರಿ ಅದಕ್ಕೆ ತಾವು ನನ್ನ ಇದರಲ್ಲಿ ಇರುವಂತ ಫೋಟೋ ರಾಮನವಮಿಯಲ್ಲಿ ತಕೊಂಡಿದ್ದು ಅಂತ ಹೇಳ್ತಾರೆ ಆದ್ರೆ ಯಾವುದೇ ಮಂತ್ರಿಗಳಿರಲಿ ಸೆಲೆಬ್ರಿಟೀಸ್ ಯಾರಾದರೂ ಹೋದಾಗ ಯಾವುದೇ ಕಾರ್ಯಕ್ರಮಕ್ಕೆ ಹೋದಾಗ ಒಂದು ಫೋಟೋ ಬೇಕಂತ ತಗೊಳ್ತಾರೆ ಹೌದು ಅವನು ನಮ್ಮ ಕಾರ್ಯಕರ್ತನ ಅಲ್ಲ ಅವ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳೋದಕ್ಕೆ ಅವನು ಸೆಲ್ಲಿ ಹಾಕೊಂಡಿರೋದು ಫ್ಲಾಗ್ ಇಟ್ಕೊಂಡಿರೋದು ಆ ಫೋಟೋ ಕೂಡ ನಮಗೆ ಸಿಕ್ಕಿದೆ ಅವನ ಬಿಜೆಪಿಯ ಮೆಂಬರ್ಶಿಪ್ ಯಾವತ್ತೂ ಕೂಡ ಆಗಿಲ್ಲ ಅಂತ ಹೇಳಿ ಕೇಳಿಸಬಹುದು ಈಗ ಬಿಜೆಪಿ ಮೆಂಬರ್ಶಿಪ್ ಆಗೋದು ಅಂದ್ರೆ ಹೆಂಗೆ ಸರ್ ಒಂದು ಸ್ವಲ್ಪ ಹೇಳಿ ನನಗೆ ಅಪ್ಪಚ್ಚ ರಂಜನ್ ಅವರೇ ಒಂದು ಮಿಸ್ ಕಾಲ್ ಕೊಟ್ಟರೆ ಮೆಂಬರ್ ಆಗಬಹುದು ಅಂತ ನೀವೇ ಹೇಳ್ತೀರಿ मिस कॉल कोट्रे मेंबर आगबहुदु बीजेपी नंबर गे अंत नीवे हेळ्तीरि अदे मिस कॉल कोट्रु कूड मेंबर आगिद्दु यूट्यूब चानल माडि लक्षगट्ले संपादने माडिदवर बग्गे केळिर्ति नीवु माडबेका यूट्यूब चानल माडोदु हेगे अंत हेळि डीटेल आगि कलिबेका फ्रीडम आप अन्न ईगले डौन्लोड माडि निमगे वापस बर्तदे आयाय मंडळक्के होग्तदे यारु मेंबर आगिद्दारे अंत ಕಾಂಗ್ರೆಸ್ ಗೆ ಮೆಂಬರ್ ಆಗಬೇಕು ಅಂದ್ರೆ 5 ರೂಪಾಯಿ ಕೊಟ್ಬಿಟ್ಟು ಅದೇನೋ ಮಾಡಿದ್ರೆ ಮೆಂಬರ್ ಆಗಿಬಿಡಬಹುದು ಬಿಜೆಪಿ ಗೆ ನೀವೇ ಹೇಳ್ಕಳ್ತೀರಿ ಬಿಜೆಪಿ ಅವರು ಒನ್ ಆಫ್ ದಿ ಲಾರ್ಜೆಸ್ಟ್ ಪಾರ್ಟೀಸ್ ನಾವು ಇಡಿ ಪ್ರಪಂಚದಲ್ಲಿ ಕೋಟ್ಯಂತರ ಮೆಂಬರ್ ಗಳನ್ನು ಹೊಂದಿರೋರು ನಾವು ಅಂತ ಮೂಲೆಯಲ್ಲಿ ಇರೋನು ನಾಳೆ ನಿಮಗೆ ಮಿಸ್ ಕಾಲ್ ಕೊಟ್ಟು ಮೆಂಬರ್ ಆಗಬಹುದು 5 ನಿಮಿಷದಲ್ಲಿ ಕಾಂಗ್ರೆಸ್ ಗೆ ಮಿಸ್ ಕಾಲ್ ಕೊಟ್ಟು ಮೆಂಬರ್ ಆಗಬಹುದು ಇನ್ನ 10 ನಿಮಿಷದಲ್ಲಿ ಜೆಡಿಎಸ್ ಗೆ ಮೆಂಬರ್ ಆಗಬಹುದು ನೀವು ನಿಮ್ಮ ಪಾರ್ಟಿ ಅವನು ಅಲ್ಲ ಅಂತ ಹೇಳಕ್ಕೆ ಸಾಧ್ಯ ಇವಾಗ ನಾನು ನಿಮ್ಮ ಪಾರ್ಟಿ ಮೆಂಬರ್ ಆಗಬಹುದು ಮಿಸ್ ಕಾಲ್ ಕೊಟ್ಟರೆ ಅಥವಾ ಯಾರು ರೋಡ್ ಬ್ಲಾಗರ್ ಮೆಂಬರ್ ಆಗಬಹುದು ಈಗ ಯಾವುದೇ ಮಿಸ್ ಕಾಲ್ ಕೊಟ್ಟು ಯಾವುದೇ ಮೆಂಬರ್ಶಿಪ್ ಮಾಡ್ಕೊಂಡ್ರು ಕೂಡ ನಮ್ಮ ಮೊಬೈಲ್ ಫೋನ್ ಅದು ಏನು ಅಡ್ರೆಸ್ ಇದೆ ಅದು ಅದಲ್ಲಿ ಅಲ್ಲಿ ಹೋಗ್ತದೆ ಅದಾದ ನಂತರ ಆ ಸಂಬಂಧಪಟ್ಟಂತ ತಾಲೂಕಿಗೆ ಸ್ಟ್ರೈಟ್ ಅದು ಅವರ ಮೆಂಬರ್ಶಿಪ್ ಯಾರಲ್ಲಿ ಆಗಿದ್ದಾರೆ ಅಂತ ಪಟ್ಟಿ ಕೊಡ್ತಾರೆ ಈಗ ನಮಗೆ ಪಟ್ಟಿ ಇದೆ ನಮ್ಮತ್ರ ಪಟ್ಟಿ ಇದೆ ಮೆಂಬರ್ಶಿಪ್ ಎಷ್ಟು ಜನ ಆಗಿದ್ದಾರೆ ಯಾರ್ಯಾರು ಆಗಿದ್ದಾರೆ ಅಂತ ಹೇಳೋದು ಹಾಗಾಗಿ ಅವನು ನಮ್ಮ ಮೆಂಬರ್ ಇಲ್ಲ ಅವನು ನಮಗೆ ಗೊತ್ತಿರೋನು ಅಲ್ಲ ನೀವು ಫೈಂಡ್ ಔಟ್ ಮಾಡಿದಿರ ನಿಮ್ಮ ಮೆಂಬರ್ ಜೊತೆಯಲ್ಲಿ ನಿಮ್ಮ ಕಾರ್ಯಕರ್ತನಲ್ಲ ಅಂತ ಅನ್ನೋದನ್ನ ಫೈಂಡ್ ಔಟ್ ಮಾಡಿದಿರ ತಾವು ಹೌದು ಹೆಂಗ್ ಹೆಂಗ್ ಅಂತ ಕೇಳಕ್ಕೆ ಶುರು ಮಾಡಿದಿನಿ ನಮ್ಮ ಕಾರ್ಯಕರ್ತನ ಏನು ಅಂತ ಕೇಳಕ್ಕೆ ಶುರು ಮಾಡಿದಿನಿ ಅದರ ಜೊತೆಗೆ ಈ ನನ್ನ ಜೊತೆಯಲ್ಲಿ ಕೇಸರಿ ಶಾಲ ಹಾಕೊಂಡಿದ್ದು ಫೋಟೋನ ಯಾವಾಗ ಬಂತು ಏನು ಅಂತ ಕೇಳೋ ವಿಚಾರವನ್ನ ನಮ್ಮ ಕಾರ್ಯಕರ್ತನ ಎನ್ಕ್ವೈರಿ ಮಾಡಿ ನಿಮ್ಮ ಕಾರ್ಯಕರ್ತನ ಸರ್ ಅದು ರಾಮನವಮಿ ದಿವಸ ತಗೊಂಡಿದ್ದಾರೆ ಅಂತ ಆಗಬಹುದು ಒಪ್ಪಿಕೊಳ್ಳೋಣ ಆಗಬಹುದು ಒಪ್ಪಿಕೊಳ್ಳೋಣ ನಿಮ್ಮ ಕಾರ್ಯಕರ್ತನ ಅಲ್ಲ ಅಂದ ಮೇಲೆ ನಿಮ್ಮೊಟ್ಟಿಗೆ ನಿಮಗೆ ಗೊತ್ತಿಲ್ಲದಿರಬಹುದು ಅದು ಒಪ್ಪಿಕೊತೀನಿ ನಾನು ಈಗ ಬಹಳ ಜನ ಫೋಟೋ ತೆಗೆಸ್ಕೊಳ್ಳಕ್ಕೆ ಬರ್ತಾರೆ ಶಾಸಕರು ದೊಡ್ಡ ದೊಡ್ಡವರು ಸೆಲೆಬ್ರಿಟಿಗಳು ಸಿನಿಮಾದವರು ಅಂದಮೇಲೆ ಫೋಟೋ ತೆಗೆಸ್ಕೊಳ್ಳಕ್ಕೆ ಬರ್ತಾರೆ ಆದರೆ ನಿಮ್ಮವನ ಅಲ್ಲ ಅಂದ ಮೇಲೆ ಅವನು ಕೇಸರಿ ಶಾಲ್ ಹಾಕೊಂಡು ರಾಮನವಮಿಯ ದಿನ ನಿಮ್ಮ ಮುಂದೆ ದುಂಬಾಲ ಬಿದ್ದು ಫೋಟೋ ತೆಗೆಸ್ಕೊಂಡಿದ್ದಾದರೂ ಯಾಕೆ ಸರ್ ಏನು ಪಿತೂರಿನಾ ಏನಿದು ಅವಾಗಲೇ ಪ್ಲಾನ್ ಮಾಡ್ಕೊಂಡಿದ್ರೆ ಏನು ಅಂತ ಅಲ್ಲಲ್ಲ ನೀವು ನಿಮ್ಮ ನಿಮ್ಮ ನೀವು ಎಲ್ಲೋ ಕಾರ್ಯಕ್ರಮಕ್ಕೆ ಹೋಗ್ತೀರಿ ನಿಮ್ಮ ಜೊತೆಲಿ ಯಾರೋ ಒಬ್ಬ ಕಳ್ಳನ ಫೋಟೋ ತಗೊಂಡ್ಬಿಡ್ತಾರೆ ಖಂಡಿತ ಹೌದು ಇಲ್ಲ ನಾನು ಅದೇ ಹೇಳ್ತಿರೋದು ನನ್ನನ್ನು ಸೇರಿಸೆ ಹೇಳ್ತಿರೋದು ಯಾವುದೋ ಫಂಕ್ಷನ್ ಗೆ ಹೋಗ್ತಾರೆ ಆದರೆ ಆದರೆ ನಾನು ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಆದರೆ ನಾನು ಒಂದು ಕಾರ್ಯಕ್ರಮಕ್ಕೆ ಹೋದಾಗ ನಾನು ಯಾವುದೋ ಒಂದು ತತ್ವವನ್ನ ಪ್ರತಿಪಾದಿಸುವವನಾಗಿ ನನ್ನ ತತ್ವವನ್ನ ಮೆಚ್ಚಿ ಒಬ್ಬ ಫೋಟೋ ತೆಗೆಸ್ಕೊಳ್ಳಕ್ಕೆ ಬರ್ತಾನೆ ಅಂತಂದ್ರೆ ಓ ಅವನು ತತ್ವ ಪ್ರತಿಪಾದಿಸುವವನು ಅವನು ನನ್ನ ಒಂದು ಪಾರ್ಟಿಗೋ ಒಂದು ಜಾಗಕ್ಕೋ ಸೇರಿದವನು ಅಂತ ಅಂದ್ಕೊಳ್ಳೋ ಸಹಜನೋ ಅಲ್ವೋ ಅದೇ ಹೇಳಿ ನೀವು ನೋಡಿ ನೀವು ಕಾರ್ಯಕ್ರಮದಲ್ಲಿ ಹೋಗಿ ಫೋಟೋ ತಗೊಂಡಾಗ ಮೆಚ್ಚಿ ಬಂದಿದ್ದರಾಗ ಫೋಟೋ ತಗೊಂಡ್ರು ಅವರು ನಮ್ಮ ಕಾರ್ಯಕರ್ತರು ಅಂತ ಹೇಳಕ್ಕೆ ಆಗೋದಿಲ್ಲ ಆದ್ರೆ ಕಾಂಗ್ರೆಸ್ ನವರೇ ನಮ್ಮ ಜೊತೆಲಿ ಎಷ್ಟು ಜನ ಫೋಟೋ ತೆಗೆಸ್ಕೊಂಡಿದ್ದಾರೆ ಹಾಗಿದ್ರೆ ಅವರೆಲ್ಲ ನಮಗೆ ಆಪ್ತರು ಅಂತ ಹೇಳಕಾಗ್ತದಾ ಹಾಗಾದ್ರೆ ನಾನು ಇನ್ನೊಂದು ವರ್ಷನ್ ಬರ್ತೀನಿ ಇವಾಗ ಈಗ ನೀವಂತೀರಿ ಕಾಂಗ್ರೆಸ್ ನ ಫ್ಲಾಗ್ ಬೇರರ್ ಆತ ಫ್ಲಾಗ್ ಇಡ್ಕೊಂಡಿದ್ದಾನೆ ಮತ್ತು ಶಾಲಾ ಕಣಿರುವ ಫೋಟೋ ನಾನು ನೋಡಿದೆ ಅದನ್ನ ನೀವು ಹೇಳಿದ ನಿಜಾನೇ ನಾನು ನೋಡಿದೆ ಆದ್ರೆ ಕಾಂಗ್ರೆಸ್ ನ ಫ್ಲಾಗ್ ಮತ್ತು ಕಾಂಗ್ರೆಸ್ ನ ಶಲ್ಯ ಹಾಕಿದ ಮಾತ್ರಕ್ಕೆ ಆತ ಕಾಂಗ್ರೆಸ್ ಈಗ ಅಂತ ಹೇಳ್ತೀರಿ ತಾವು ಅಲ್ಲ ಅದನ್ನ ಹಾಕೊಂಡಾಗ ಕಾಂಗ್ರೆಸ್ ಈಗ ಅಂತ ಹೇಳ್ತೀವಿ ಅಷ್ಟೇ ಕಾಂಗ್ರೆಸ್ ಇರಬಹುದು ಅಂತ ಸೇಮ್ ನಿಮ್ಮ ಜೊತೆಗಿದ್ದಾಗ ಬಿಜೆಪಿ ಅವನು ಅಂತ ಹೇಳ್ತಾರೆ ಅಷ್ಟೇ ಎರಡು ಎರಡು ವರ್ಷ ಹಿಂದೆ ಅಲ್ಲಿ ಒಬ್ಬ ಅಬ್ಬಾಸ್ ಅಂತ ಹೇಳಿ ಒಬ್ರು ಚುನಾವಣೆ ನಿಂತಾಗ ಅವರ ಏಜೆಂಟ್ ಆಗಿದ್ರು ಅಂತ ಹೇಳುವಂತ ವಿಚಾರವನ್ನ ಹೇಳ್ತಾರೆ ನಮಗೇನು ನಾವು ಮುಚ್ಚಿಕೊಂಡು ಮಾತಾಡ್ಬೇಕು ಅಂತ ನಮ್ಗೆ ಏನಿಲ್ಲ ಎಲ್ಲ ಬಚ್ಚಿಕೊಂಡು ಇರ್ಬೇಕು ಅಂತ ನಾನು ಓಪನ್ ಹಾರ್ಟೆಡ್ ಆಗಿರೋದ್ರಿಂದ ಓಪನ್ ಆಗಿ ಆನ್ಸರ್ ಮಾಡ್ತಾ ಇದ್ದೀನಿ ರೈಟ್ ಸರ್ ವಂಡರ್ಫುಲ್ ಥ್ಯಾಂಕ್ ಯು ಅಪ್ಪಚ್ಚ ರಂಜನ್ ಅವರೇ ಯೂಟ್ಯೂಬ್ ಚಾನೆಲ್ ಮಾಡಿ ಲಕ್ಷಗಟ್ಟಲೆ ಸಂಪಾದನೆ ಮಾಡಿದವ್ರ ಬಗ್ಗೆ ಕೇಳಿರ್ತೀನಿ ನೀವು ಮಾಡ್ಬೇಕಾ ಯೂಟ್ಯೂಬ್ ಚಾನೆಲ್ ಮಾಡೋದು ಹೇಗೆ ಅಂತ ಹೇಳಿ ಡೀಟೇಲ್ ಆಗಿ ಕಲಿಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್